ಪ್ರೆಷರ್ ನನಗ್ ಸಿಕ್ಕಿದೆ ಅಂತಂದ್ರೆ ನನ್ನ ಇಡೀ ಜೀವನದಲ್ಲಿ ಇಲ್ಲಿವರೆಗೂ ಲವ್ ಯು ಕಣೆ ಸಾಂಗ್ ಬಿಕಾಸ್ ಹೋಗೋಣ ಎತ್ತು ಗಾಡಿನ ಓಕೆ ಈ ಸುಚ್ಕೋ ಬಾಡಿನ ಹೆಂಗ್ ಬರದ್ ರಿಲೀಸ್ ಚೌಕಟ್ಟು ನಾವ್ ಏನ್ ಕೂತಿದೀವೋ ಅದೇ ಅವ್ರ ಮನೆ ಅದಕ್ಕೆ ಅದ್ರಲ್ಲಿ ಎರಡ್ ಮನೆ ಅನ್ಕೊಳ್ಳಿ ಇದೇ ಅವ್ರ ಮನೆ ಆ ಚೌಕಟ್ಟಲ್ಲಿ ಅವ್ರ ಎಷ್ಟು ಆರಾಮಾಗಿದ್ದಾರೆ ಸರ್ ಚಿಂತೆ ಇಲ್ಲ ಗುಡಿಸಲೆ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲ ಹೋದಾಗ ನನ್ಗೊಂದ್ ಒಂಥರ ಅದು ಬೇರೆನೆ ಲೈಫ್ ಬೇರೆನೆ ಲೈಫ್ ಅನ್ನಿಸ್ತು ನಿಮ್ಮ ಪಾತ್ರದ ಬಗ್ಗೆ ತಂದೆ ತಾಯಿ ಓ ವೆರಿ ವೆರಿ ಸ್ವಲ್ಪ ಕಮ್ಮಿ ಬೈದಿದ್ಯಾ ಪರವಾಗಿಲ್ಲ ಸಿಕ್ಕ ಬಡ ಬೈದಿದೀನಿ ಅಲ್ವಾ ಸೊ ಅದಕ್ಕೆ ಪರವಾಗಿಲ್ಲ ಕಮ್ಮಿ ಬೈದಿದ್ಯಾ ಹುಷಾರು ಆಚೆ ಹೋಗ್ಬೇಕಾದ್ರೆ ಅಂತ ಇನಿಷಿಯಲಿ ಹೇಳಿದ್ರು ಆಮೇಲೆ ಅವ್ರು ಬಹಳ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಪಾತ್ರ ತುಂಬಾ ಇಷ್ಟ ಆಯ್ತು ಬಂತು ನನ್ನ ಮಗಳು ಈ ಫೀಲ್ಡ್ ಅಲ್ಲಿ ಮುಂದುವರಿತಾಳೆ ಮುಂದುವರಿತಾಳೆ ನಾನು ಅವ್ರಿಗೆ ಸಾಥ್ ಕೊಡ್ತೀನಿ ಅನ್ನೋ ಅಂತ ಒಂದು ಟ್ರಸ್ಟ್ ಅವ್ರಿಗೆ ಖಂಡಿತವಾಗ್ಲು ಇನ್ನ ಫ್ಯೂಚರ್ ಸದ್ಯಕ್ಕೆ ಹೊಸ ಹೊಸ ಕತೆಗಳನ್ನ ಕೇಳ್ತಾ ಇದ್ದೀನಿ ನಾನ್ ಹೊಸಬ್ರ ಜೊತೆ ಹೊಸಬ್ರ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಬಹಳ ಆಸೆ ಇದೆ ನನಗೆ ಸೊ ಹೊಸ ಕತೆಗಳು ಕೇಳ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಕತೆಗಳು ಆನ್ ದ ಬೋರ್ಡ್ ಸೊ ಮೋಸ್ಟ್ ಪ್ರಾಬ್ಲಿ ಅಕ್ಟೋಬರ್ ನವೆಂಬರ್ ಒಂದು ಡಿಸ್ಕಶನ್ ನಲ್ಲಿ ಇದೆ ನವೆಂಬರ್ಗೆ ದೇವ್ರ ದಯ ಇದ್ರೆ ಗಣೇಶನ್ ದಯಾ ಇದ್ರೆ ನವೆಂಬರ್ ಹೋಗ್ತೀವಿ ನಾವು ಸೊ ಎಲ್ಲ ಎಲ್ಲ ಒಳ್ಳೇದಾಗಿ ನಡೀತಾ ಇದೆ ಯಾವ ತರದ ಪಾತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನ್ಗೆ ಸಿ ನಾವು ಪಾತ್ರಗಳನ್ನ ಆಯ್ಕೆ ಅನ್ನೋದು ಬಹಳ ಕಷ್ಟ ಆಗತ್ತೆ ಬಿಕಾಸ್ ಅದು ಬರೆದಿರ್ತಾರೆ ಅಷ್ಟು ಚೆನ್ನಾಗಿ ಬರೀತಾರೆ ಕತೆಗಳನ್ನ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಸೊ ಆ ನನಗೆ ನನಗೆ ಹೊಂದುವಂತಹ ಪಾತ್ರ ಯಾವ ಪಾತ್ರ ಆದ್ರೂ ನನಗೆ ಯಾವ ಮುಜುಗರನು ಇಲ್ಲ ನನಗೆ ಹೊಂದಬೇಕು ಕಂಫರ್ಟ್ ಆಗ್ಬೇಕು ಆಮೇಲೆ ಆಮೇಲೆ ನೋಡೋವರಿಗೆ ಕಂಫರ್ಟ್ನೆಸ್ ನಾವು ಕೊಡ್ತೀವಿ ಸೊ ನನಗ್ ಅದ್ ಕಂಫರ್ಟಿಂಗ್ ಅಂತ ಅನ್ನಿಸ್ಬೇಕು ಪ್ರಾಮುಖ್ಯತೆ ಆಮೇಲೆ ಒಬ್ಬ ನಾಯಕಿಗೆ ಇರುವಂತಹ ಪ್ರಾಮುಖ್ಯತೆಗಳು ಅದ್ರ ಬಗ್ಗೆ ಎಲ್ಲ ಪ್ಯಾಕೇಜ್ ಇದ್ರೆ ಒಳ್ಳೇದು ಒಳ್ಳುಲಿ ಬರ್ಲಿ ಅಂತ ಆ ನಿಟ್ಟನಲ್ಲೇ ನಿಮ್ಗೆ ಪಾತ್ರಗಳು ಬರ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ ಸ್ಕಿನ್ ಟೋನ್ ಇಂದ ನನ್ನ ಹಿಂದೆ ಇಟ್ಟೋರು ಕೂಡ ಉಂಟು ಅಂತ ಆದ್ರೆ ಕಡೆ ದುನಿಯಾ ವಿಜಯ್ ಅವರು ಕಡೆ ನೀವು ಇಬ್ರು ಕೂಡ ಅದೇ ಸ್ಕಿನ್ ಒಂದು ಗ್ಲಾಮರಸ್ ಆದ ಸಾಂಗ್ ಅಲ್ಲಿ ಲವ್ ಯು ಕಣೆ ಸಾಂಗ್ ಅಲ್ಲಿ ಭೀಮಾದಲ್ಲಿ ಕಾಣಿಸ್ಕೊತೀರ ಅದು ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಅಂದ್ರೆ ನಾನು ಕೇಳಿರ್ಲಿಲ್ಲ ನನ್ನ ವೈಫ್ ಗೆ ತುಂಬಾ ಇಷ್ಟ ಆ ಸಾಂಗ್ ಅವಳು ಅದನ್ನ ಕೇಳಿ ಇದನ್ನ ಕೇಳಿಸ್ಕೊಳ್ಳಿ ಅಂತ ಪದೇ ಪದೇ ಹಾಕಿ ಕೇಳದ್ಮೇಲೆ ಅದ್ ನನಗೆ ರಿಪೀಟ್ ರಿಪೀಟ್ ಕೇಳಿ ಕೇಳಿ ಸಕತ್ತೆ ಸೂಪರ್ ಆಗಿದೆ ಅಂತ ಅನ್ನಿಸ್ತು ಆ ಸಾಂಗ್ ಅಲ್ಲಿ ಇಬ್ರು ತುಂಬಾ ಮುದ್ದಾಗಿ ಕಾಣ್ತೀರಾ ಇಬ್ರು ತುಂಬಾ ಗ್ಲಾಮರ್ ಆಗಿ ಕಾಣಿಸ್ತೀರಾ ಅದ್ರ ಬಗ್ಗೆ ಹೇಳದ್ರೆ ಒನ್ ಆಫ್ ದ ಬೆಸ್ಟ್ ಏನದು ಏನಾದ್ರು ಪ್ರೆಷರ್ ನನಗೆ ಸಿಕ್ಕಿದೆ ಅಂತಂದ್ರೆ ನನ್ನ ಇಡೀ ಜೀವನದಲ್ಲಿ ಇಲ್ಲಿವರೆಗೂ ಲವ್ ಯು ಕಣೆ ಸಾಂಗ್ ಬಿಕಾಸ್ ಒಂದು ನಾಯಕ ನಟಿಗೆ ಒಂದು ಸಾಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತನು ಮಾಸ್ಟರ್ ಆಮೇಲೆ ಸೆಟ್ ಹಾಕಿರುವಂತಹ ನಮ್ ಗುಣ ಸರ್ ಆಮೇಲೆ ನಮ್ಮ ಜಗದೀಶ್ ಸರ್ ಅಂಡ್ ಕೃಷ್ಣ ಸಾರ್ಥಕ್ ಸರ್ ಅಂಡ್ ಎಂಟೈರ್ ಟೀಮ್ ಜಯ ಸರ್ ಆಗ್ಲಿ ಇಲ್ಲ ನನಗೆ ಹೆಲ್ಪ್ ಮಾಡ್ದಂತಹ ಅವರು ವರುಣ್ ಅವರು ಆಮೇಲೆ ಅಷ್ಟು ಜನ ಹುಡುಗಿರಿ ಡಾನ್ಸರ್ಸು ಓ ಮೈ ಗಾಡ್ ಒಳ್ಳೆ ಒಳ್ಳೆ ಒಂದು ಪ್ಯಾಕೇಜ್ ಇಟ್ಕೊಂಡು ಹೋದೆ ನನ್ಗ ಆ ಸಾಂಗ್ ಅಲ್ಲಿ ಬಿಕಾಸ್ ಇನಿಷಿಯಲಿ ನಾನ್ ತುಂಬಾ ಭಯ ಪಟ್ಟೆ ನಾವ್ ಎಷ್ಟೇ ನಾವು ಹಿಂಗಿರ್ಬೇಕು ಹಂಗೆ ಅಂತೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿದ್ರು ಅದ್ ಒಂದ್ಸತಿ ರಿಯಾಲಿಟಿಗ್ ಬಂದಾಗ ಅದು ಒಂದ್ಸತಿ ರಪ್ ಅಂತ ಹಿಂಗ್ ಹೊಡೆಯುತ್ತೆ ನಿಮ್ಗೆ ಆ ರಿಯಾಲಿಟಿ ಸೊ ಆ ರಿಯಾಲಿಟಿನ ನಾನು ತಗೊಳೋದಕ್ಕೆ ನಂಗೆ ಒಂದ್ ಐದಾರು ನಿಮಿಷ ತಾಕತ್ ಬೇಕಾಗಿತ್ತು ನನಗೆ ಬಟ್ ಎಂಡ್ ರಿಸಲ್ಟ್ ನೋಡಾದ್ಮೇಲೆ ಅದೆಲ್ಲ ಮರ್ತೆ ಹೋಯ್ತು ಟು ಬಿ ವೆರಿ ಆನೆಸ್ಟ್ ಮರ್ತೆ ಹೋಯ್ತು ನನ್ಗೆ ಪ್ರತಿಯೊಬ್ರು ನಂಗೆ ಬಹಳ ಇಷ್ಟ ಆಯ್ತು ಸರ್ ಸಾಂಗ್ ನಮ್ ದಿನ ನಮ್ ಮನೆಯಲ್ಲಿ ಅದೊಂದ್ ಸಾಂಗ್ ಒಂದ್ಸತಿ ಈಗ ಜಸ್ಟ್ ಈಗ ಎಲ್ಲಾ ಕಡೆ ನ್ಯೂಸ್ ಪ್ರೈಮ್ ಅಲ್ಲಿ ಈಗ ಬಿಟ್ಟಿದ್ದಾರೆ ಸೊ ಮನೇಲಿ ಅದೇ ಸಾಂಗ್ ನಡೀತಾ ಇದೆ ಅಂದ್ರೆ ನಾವು ಲಾಂಗ್ ಡ್ರೈವ್ ಹೋಗೋದು ಏ ಪಾರ್ಟಿ ಬೇಡ ಒಂದು ಟೀ ಕುಡ್ಸು ಅನ್ನೋದು ಈ ತರ ಲಿರಿಕ್ಸ್ ಕೇಳಿದಾಗ ಏನ್ ಅನಿಸ್ತು ಸ್ಟಾರ್ಟಿಂಗ್ ಖುಷಿ ಆಗಿತ್ತು ನನಗೆ ಬಿಕಾಸ್ ಇನಿಷಿಯಲಿ ನಾನು ಸರ್ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಸರ್ ಎಲ್ರಿಗೂ ತುಂಬಾ ಈಸಿಲಿ ಈ ಒಂದು ಸಾಂಗ್ ಬರ್ಬೇಕು ಅಂತ ಹುಕ್ ಲೈನ್ ಇತ್ತು ಲವ್ ಯು ಕಣೆ ಲವ್ ಯು ಟು ಕಣೆ ಅನ್ ಹುಕ್ ಲೈನ್ ಬಟ್ ಅದ್ರ ಮಧ್ಯೆ ಏನ್ ಹಾಕೋದು ಬಿಕಾಸ್ ಇದನ್ನ ತುಂಬಾ ಮೆಲೋಡಿಯಸ್ ಆಗಿ ಮಾಡಿದ್ರು ಕೂಡ ಇಟ್ಸ್ ಎ ಡಿಫ್ರೆಂಟ್ ಟ್ರ್ಯಾಕ್ ಅಂದ್ರೆ ಅಷ್ಟು ಮಜವಾಗ್ ಬರ್ಬೇಕು ಸೊ ದ ಲಿರಿಕ್ ಬರ್ದಂತ ಕವಿರಾಜ್ ಸರ್ ಗೆ ಎಲ್ಲ ಹೋಗ್ಬೇಕು ಕವಿರಾಜ್ ಸರ್ ಕೇಳ್ಬೇಕು ನಂಗೆ ಅವಕಾಶ ಸಿಕ್ಕಾಗ ಏನಂದ್ರೆ ನೈಟ್ ಔಟ್ ಹೋಗೋಣ ಓಕೆ ಎತ್ತು ಗಾಡಿನ ಓಕೆ ಸುತ್ಕೋ ಬಾಡಿನ ಹೆಂಗ್ ಬರದ್ರಿಂಗ್ ಬಿಕಾಸ್ ಸುತ್ಕೋ ಬಾಡಿ ನಾನು ಎಲ್ಲೂ ಕೇಳೇ ಇಲ್ಲ ಅಂಡ್ ಅದು ಇಲ್ಲ ನಾನ್ ಅದನ್ನ ಕೇಳಲೇಬೇಕು ಸರ್ ತುಂಬಾ ಯುನಿಕ್ ಆಗಿದೆ ಅದು ಎತ್ತು ಗಾಡಿನ ನೆಕ್ಸ್ಟ್ ಏನ್ ಬರ್ಬೋದು ಸುತ್ಕೋಬಾಡಿ ಅಷ್ಟು ಮಜಾ ಇದೆ ಸಾಂಗು ಆಮೇಲೆ ಅಲ್ಲಿ ನಾವು ಡಾನ್ಸ್ ಮಾಡ್ತಿರ್ಬೇಕಾದ್ರು ಅಷ್ಟೇನೆ

ಅಷ್ಟು ಅಷ್ಟು ಈಸಿ ಅಲ್ಲ ಕ್ರಾಕ್ ಮಾಡೋದು ಆ ಸಾಂಗ್ ಕ್ರ್ಯಾಕ್ ಮಾಡೋದು ಈಸಿನೇ ಅಲ್ಲ ಬಿಕಾಸ್ ಒಬ್ರು ಪರ್ಫಾರ್ಮ್ ಮಾಡ್ತಿರ್ಬೇಕು ಇವಾಗ ನೋಡಿ ನೀವು ರೀಲ್ಸ್ ಅಲ್ಲೂ ಕೂಡ ಎಲ್ರು ಅದಕ್ಕೆ ನೈಟ್ ಔಟ್ ಹೋಗೋಣ ಅನ್ನೋ ಪಾರ್ಟ್ ಮಾತ್ರ ರೀಲ್ಸ್ ಮಾಡ್ತಾರೆ ಎಲ್ಲೂ ಡಾನ್ಸ್ ರೀಲ್ಸ್ ಎಲ್ಲೂ ಸಿಗಲ್ಲ ನಿಮ್ಗೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ದೇರ್ ಇಸ್ ನೋ ಡಾನ್ಸ್ ರೀಲ್ಸ್ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಇದೆ ಆ ಹಾರ್ಡ್ ಕ್ರಾಕ್ ಮಾಡೋದು ಸೊ ಆಸ್ ಅನ್ ಆಕ್ಟರ್ ಇಲ್ಲ ಆಸ್ ಅ ಹೀರೋ ಅವರು ಆಸ್ ಅ ಏನು ಕೊರಿಯೋಗ್ರಾಫರ್ ಅವ್ರ ಎಲ್ಲರೂ ಅಷ್ಟು ನೀಟಾಗಿ ಅದನ್ನ ಕ್ರ್ಯಾಕ್ ಮಾಡಿ ಅಷ್ಟು ಪ್ರೆಸೆಂಟ್ ಮಾಡಿದಾರಲ್ಲ ಆ ಸಾಂಗ್ ನಂಗೆ ಬಹಳ ಖುಷಿ ಇದೆ ನನ್ ಫುಲ್ ನನ್ ಫಸ್ಟ್ ಟೈಮ್ ನನ್ಗೆ ಗೊತ್ತಿರ್ಲಿಲ್ಲ ಎಲ್ ಪ್ಲೇಸ್ಮೆಂಟ್ ಆಗಿದೆ ಅಂತ ಗೊತ್ತು ನನ್ನ ಕೇಳ್ತಿದ್ದೆ ಎಲ್ ಪ್ಲೇಸ್ಮೆಂಟ್ ಆಗಿದೆ ಅಂತ ನೀನ್ ನೋಡು ನೀನ್ ನೋಡು ಪ್ಲೇಸ್ ಆಗಿದ್ ತಕ್ಷಣ ಅನ್ಸುತ್ತೆ ಸರ್ ನಾ ನೋಡ್ತೀವಿ ನಂಗು ಗೊತ್ತಿರ್ಲಿಲ್ಲ ಪ್ಲೇಸ್ಮೆಂಟ್ ಆಗಿದೆ ಅಂತ ವೆರಿ ಹ್ಯಾಪಿ ಸಾಂಗ್ ನ ನೋಡಿ ಓಕೆ ಓಕೆ ಇನ್ನ ಬೆಂಗಳೂರಲ್ಲಿ ಒಂದಷ್ಟು ಕಡೆಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅದನ್ನ ಎಸ್ಪೆಷಲಿ ನಾವು ನಾವು ನೀವು ಪ್ರತಿಯೊಬ್ರು ಕೂಡ ಸ್ಲಮ್ ಅಂತ ಕರೆಯೋ ಜಾಗನ ದುನಿಯಾ ವಿಜಯ್ ಅವರು ಬಡವರ ಕಾಲೋನಿ ಅಂತ ಕರೀತಾರೆ ಓಕೆ ಅಂತಹ ಬಡವರ ಕಾಲೋನಿಯಲ್ಲಿ ಶೂಟ್ ಮಾಡಬೇಕಾದ್ರೆ ಆದಂತಹ ಎಕ್ಸ್ಪೀರಿಯನ್ಸ್ ಇತ್ತು ಒಂಡ್ರ್ಫುಲ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಂಗೆ ಯಾಕೆ ಅಂದ್ರೆ ನಾನ್ ಫಸ್ಟು ಅಲ್ಲಿ ಹೋಗಿದ್ದಿದ್ದು ಫೋಟೋಶೂಟ್ ಗೆ ಈ ಕೋಳಿ ಹಿಡಿದಿದ್ದು ಫೋಟೋಶೂಟ್ ಶೂಟ್ ಇದೆಯಲ್ಲ ಅದಾದ್ಮೇಲೆ ಇನ್ನೊಂದು ಫೋಟೋ ಶೂಟ್ ಮಾಡಿಸಿದ್ರು ಸೊ ಅಲ್ಲಿ ನಾನು ಫಸ್ಟ್ ಏರಿಯಾಗೆ ಹೋಗಿದ್ದು ನನ್ ನನ್ನ ಹೆಸರು ಅಶ್ವಿನಿ ಆಗಿರೋದ್ರಿಂದ ಇಟ್ ಇಸ್ ವೆರಿ ಕನೆಕ್ಟಿವ್ ಅವ್ರಿಗೆ ತುಂಬಾ ಅಶ್ವಿನಿಗಳಿದ್ರು ಅಲ್ಲಿ ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸರ್ ನನ್ನ ಆಮೇಲೆ ಅವ್ರ ಇರೋಂತಹ ಚೌಕಟ್ಟು ನಾವ್ ಏನ್ ಅದೇ ಅವ್ರ ಮನೆ ಅದಕ್ಕೆ ಅದ್ರಲ್ಲಿ ಎರಡ್ ಮನೆ ಅನ್ಕೊಳಿ ಇದೇ ಅವ್ರ ಮನೆ ಆ ಚೌಕಟ್ಟಲ್ಲಿ ಅವ್ರ್ ಎಷ್ಟು ಆರಾಮಾಗಿದ್ದಾರೆ ಸರ್ ಅಂದ್ರೆ ಒಂದ್ಸತಿ ಲೈಫ್ ನಂಗ ರಾಪ್ ರಾಪ್ ಅಂತ ಪಾಸಾದಂಗ್ತು ನಾವ್ ಎಷ್ಟು ಸುಖವಾಗಿದ್ದೀವಿ ನಾವ್ ಎಲ್ರು ಪ್ರತಿಯೊಂದಕ್ಕೂ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಓ ಇದಿಲ್ಲ ಓ ನೀರ್ ಬರ್ತಾ ಇಲ್ಲ ಓ ಕರೆಂಟ್ ಇಲ್ಲ ಓ ಅದಿಲ್ಲ ಇದಿಲ್ಲ ಗ್ಯಾಸ್ ಅದು ಇದು ಅಂತೆಲ್ಲ ಮಾತಾಡಿದಿರ್ತೀವಿ ನಾವು ಅಲ್ಲಿ ಹೋದಾಗ ನನ್ ಒಂಥರ ಅದು ಬೇರೆನೆ ಲೈಫ್ ಬೇರೆನೆ ಲೈಫ್ ಅನ್ನಿಸ್ತು ಆಮೇಲೆ ಅವ್ರು ಕೊಡುವಂತಹ ರೆಸ್ಪೆಕ್ಟ್ ಒಂದು ಆಕ್ಟರ್ ಗೆ ಒಂದು ಕೊಡುವಂತಹ ರೆಸ್ಪೆಕ್ಟ್ ಬಿಕಾಸ್ ವಿಜಯ್ ಸರ್ ವಿಜಯ್ ಸರ್ ಇಸ್ ನೋನ್ ಫಾರ್ ಎವ್ರಿಬಡಿ ಎಲ್ರಿಗೂ ಅಲ್ಲಿ ಅವರು ಅವ್ರು ಕೊಡುವಂತ ರೆಸ್ಪೆಕ್ಟ್ ಅವರಿಗೆ ಅದು ಗೊತ್ತಿರೋದೆ ಬಿಕಾಸ್ ಹೀ ಇಸ್ ಹೀ ಇಸ್ ದಾಟ್ ಬಿಗ್ ಆಕ್ಟರ್ ಬಟ್ ನಾನ್ ಹೊಸ ಬಿಡು ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಪ್ರಿಯಾ ಪ್ರಿಯಾ ಬರ್ತಿದ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಐ ಥಿಂಕ್ ಅವರಷ್ಟು ಮುಗ್ಧರು ಸೇಮ್ ಟೈಮ್ ಅವರಷ್ಟು ಬುದ್ಧಿವಂತರು ಅಷ್ಟೇ ನಾಲೆಜ್ ಸರ್ ಅವ್ರಿಗೆ ಅವರು ಓದಲ್ದೇ ಏನಲ್ಲ ಅಷ್ಟೇ ನಾಲೆಜಬಲ್ ಪೀಪಲ್ ಅವ್ರ ಸೊ ಬಹಳ ಖುಷಿ ಆಗ್ತಿತ್ತು ಅಹ್ ನನ್ಗೊಂದ್ಸತಿ ಸುಮ್ನೆ ನಾನ್ ಬೆಳಿಗ್ಗೆ ಎದ್ದು ಏನೇನೋ ನಾವು ಕ್ರಿಬ್ ಮಾಡ್ತಿದೀವಿ ನಾವು ತುಂಬಾ ಖುಷಿ ಯು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸುತ್ತೆ ಹೌದು ಖಂಡಿತವಾಗ್ಲೂ ಹೌದು ಇದಕ್ಕೆ ಒಂದು ಆಕ್ಚುಲಿ ನಾ ಹೇಳಿದ್ದೆ ಅನ್ಸುತ್ತೆ ಏನಾಗಿತ್ತು ಅಂದ್ರೆ ನಾವು ನಾಟಕ ಶೋ ನಡೀತಾ ಇತ್ತು ಕೊಳ ಅಂತ ಒಂದ್ ನಾಟಕ ಅಚುತ್ ಸರ್ ಅವ್ರ ಡಿರೆಕ್ಷನ್ ಅದು ಮೆಟಾಗೆ ಸೆಲೆಕ್ಟ್ ಆಗಿತ್ತು ಅಲ್ಲಿ ನಾವು ರಂಗ್ ಸಾರಿ ಡೆಲ್ಲಿಗೆ ಹೋಗಿದ್ವಿ ಎನ್ ಎಸ್ ಡಿ ಪರ್ಫಾರ್ಮ್ ಮಾಡ್ಬೇಕು ಅಲ್ಲಿ ಅಂತ ಡೆಲ್ಲಿಗೆ ಹೋಗಿದ್ರಿ ಹೋಗಿ ಮುಗಿಸ್ಕೊಂಡೆಲ್ಲ ವಾಪಸ್ ಬರ್ತಾ ಇದ್ವಿ ಶಿವಣ್ಣ ಅಂತ ಅವರು ಕೂಡ ತುಂಬಾ ಥಿಯೇಟರ್ ಪರ್ಸನ್ ದೊಡ್ಡ ಥಿಯೇಟರ್ ಪರ್ಸನ್ ಅವರು ನಾನು ಹಿಂಗ್ ನೋಡ್ತಾ ಇದ್ದೆ ಕಿಟಕಿಯಿಂದ ಫ್ಲೈಟ್ ಅಲ್ಲಿ ನನಗೆ ಐ ಟಿ ಬಿಲ್ಡಿಂಗ್ ಕಾಣ್ತಾ ಇತ್ತು ಅವ್ರು ನನಗೆ ಅಪಿ ಅವ್ರು ನೋಡಿ ಎಷ್ಟು ಖುಷಿಯಾಗಿದಾರಲ್ವಾ ಐ ಟಿ ಅಲ್ಲೆಲ್ಲ ಒಳಗ್ ಕುತ್ಕೊಂಡ್ ಜಮ್ಮ ಅಂತ ನಾವು ನೋಡಿ ಹೆಂಗಿದೀವಿ ಅಂದ್ರು ಒಂದ್ ಸೆಕೆಂಡ್ಕೊಂಡು ಇಲ್ಲಿ ಬಂದಿದೀನಿ ಅಂದ್ರೆ ಒಬ್ಬರದ್ದು ಒಂದ್ ಕನ್ಸಿರುತ್ತೆ ನಾವು ಪುಜಿಸ್ತಿರುವಂತಹ ಜೀವನ ಇನ್ನೊಬ್ರದ್ದು ಕನ್ಸಾಗಿರುತ್ತೆ ಸೊ ನಾವು ಆರಾಮಾಗಿದ್ದೀವಿ ತೃಪ್ತಿ ಪಡ್ಕೊಂಡ್ಬಿಡ್ಬೇಕು ಬಿ ಕರ್ನಾಟಕ